ನಮಸ್ತೆ, ನಾನು ಡಾಕ್ಟರ್ ಗೌರಿ ಸುಬ್ರಹ್ಮಣ್ಯ, ಮುಕ್ತಿನಗರ ದೇವಾಲಯ ಬೆಂಗಳೂರು. ಇವತ್ತು ಏನು ಹೇಳ್ಕೊಡೋಣ ನೋಡಿ, ಇತ್ತೀಚೆಗೆ ಎಲ್ಲರಿಗೂ ಒಂದು ದೊಡ್ಡ ಸಮಸ್ಯೆ ಅಂದರೆ ವಾತದ ದೋಷ. ವಾತದ ದೋಷ ಅಂದರೆ ಗ್ಯಾಸ್ಟ್ರಿಕ್, ಆ್ಯಸಿಡಿಟಿ ಈ ರೀತಿ ಹೇಳ್ತೀವಲ್ವಾ, ಇದನ್ನು ವಾತದ ದೋಷ ಅಂತ ನಾವು ಆಯುರ್ವೇದದಲ್ಲಿ ಕರೆಯುವಂಥದ್ದು. ಈ ವಾತ ವಿಕಾರಗಳನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಮತ್ತೆ ಹೊಟ್ಟೆಯಲ್ಲಿ ಬರಬಹುದಾದಂತಹ ಹುಳಗಳ ಉಪಟಳಕ್ಕೆ ಅಂದರೆ ಜಂತು ಹುಳ, ದುಂಡು ಹುಳ, ಚಪ್ಪಟೆ ಹುಳ ಈ ರೀತಿ ಹುಳಗಳು ನಮ್ಮ ಹೊಟ್ಟೆಯ ಒಳಗೆ ಇರುತ್ತೆ. ಇದು ನಾವು ತಿಂದಂತಹ ಆಹಾರವನ್ನು ತಾನು ಸೇವಿಸ್ತಾ ಇರುತ್ತೆ, ತಾನು ಬಲಿಷ್ಠವಾಗ್ತಾ ಇರುತ್ತೆ, ನಾವು ನಿಶಕ್ತರಾಗ್ತಾ ಇರ್ತೀವಿ. ಅಂತಹ ಸಂದರ್ಭದಲ್ಲಿ ನಮಗೆ ಉಪಯೋಗವಾಗುವಂತಹ ಒಂದು ಒಳ್ಳೆಯ ಪದಾರ್ಥವನ್ನು ನಿಮಗೆ ಪರಿಚಯಿಸ್ತೀನಿ. ಏನದು ಅಂತ ಕೇಳ್ತಾ ಇದ್ದೀರಲ್ವಾ ನೋಡಿ, ಅದು ವಾಯುವಿಳಂಗ. ವಾಯುವಿಳಂಗ ಅನ್ನುವಂಥದ್ದು ನಿಮಗೆ ಗ್ರಂಥಿಗೆ ಅಂಗಡಿಯಲ್ಲಿ ಸುಲಭವಾಗಿ ಸಿಕ್ಕುವಂಥದ್ದು. ಅದರ ಹೆಸರೇ ಹೇಳುವಂತೆ ಇದು ವಾಯು ದೋಷವನ್ನು ಹೋಗಲಾಡಿಸ್ತಕ್ಕಂಥದ್ದು. ಅದರಲ್ಲಿ ಒಂದು ಒಳ್ಳೆಯ ಕಷಾಯವನ್ನು ನಾವು ಮಾಡಿ ಇವತ್ತು ಕುಡಿಯೋಣ. ಅದಕ್ಕೆ ಬೇಕಾಗುವಂತಹ ಪದಾರ್ಥಗಳನ್ನು ನೋಟ್ ಮಾಡ್ಕೊಳ್ಳಿ. ಇದಕ್ಕೆ ನಾವು ಇವತ್ತು ಉಪಯೋಗಿಸ್ತಾ ಇರುವಂಥದ್ದು ಈ ವಾಯುವಿಳಂಗ. ನೋಡೋದಕ್ಕೆ ಸಣ್ಣ ಗಾತ್ರದ ಮೆಣಸಿನ ಕಾಳಿನ ರೂಪದಲ್ಲಿ ಇರ್ತಕ್ಕಂಥದ್ದು ಇದು ವಾಯುವಿಳಂಗ. ಮತ್ತು ಸ್ವಲ್ಪ ಒಣಶುಂಠಿಯನ್ನು ಅಥವಾ ಒಣಶುಂಠಿ ಪುಡಿಯನ್ನು ಯಾವುದಿದೆಯೋ ಅದನ್ನು ಬಳಕೆ ಮಾಡ್ಕೊಳ್ಳಿ. ಹಾಲು ಮತ್ತು ಬೆಲ್ಲ ಇಷ್ಟೇ ನಾವು ಇದಕ್ಕೆ ಉಪಯೋಗವನ್ನು ಮಾಡುವಂಥದ್ದು. ಮೊದಲಿಗೆ ನಾವು ಈ ವಾಯುವಿಳಂಗವನ್ನು ಸ್ವಲ್ಪ ಜಜ್ಜಿಕೊಳ್ಳೋಣ. ತುಂಬ ಏನು ಕಠಿಣವಾಗಿ ಕುಟ್ಟಬೇಕಾಗಲ್ಲ ಇದು, ಯಾಕಂದರೆ ಸ್ವಲ್ಪ ಹಗುರವಾಗಿ ಇರುತ್ತೆ. ತುಂಬ ನುಣ್ಣಗೂ ಆಗಬೇಕಾಗಿಲ್ಲ ಇದು, ಸುಮ್ಮನೆ ಒಂದೆರಡಾಗಿ ಒಡೆದ್ರೆ ಸಾಕು. ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಇದಕ್ಕೆ ನಾವೀಗ ಜಜ್ಜಿಟ್ಕೊಂಡಿರ್ತಕ್ಕಂತಹ ಈ ವಾಯುವಿಳಂಗದ ಪುಡಿಯನ್ನು ಹಾಕ್ಕೊಳ್ಳೋಣ. ಸ್ವಲ್ಪ ಶುಂಠಿ ಪುಡಿಯನ್ನು ಹಾಕೋತಾ ಇದ್ದೀನಿ. ಇದಕ್ಕೇ ಬೆಲ್ಲವನ್ನು ಹಾಕೊಂಡ್ಬಿಡೋಣ, ಕರಗತ್ತೆ ಚೆನ್ನಾಗಿ. ಇದು ಒಂದು ನಿಮಿಷ ಕುದಿಬೇಕು. ಇದು ಒಂದು 5 ನಿಮಿಷ ಕುದಿಸಿದ್ರೆ ಸಾಕು, ಅದರ ಸಾರವೆಲ್ಲವೂ ಕೂಡ ನೀರಿಗೆ ಬಂದುಬಿಡುತ್ತೆ. ಆಮೇಲೆ ಶೋಧಿಸ್ಕೊಳ್ಳೋಣ. ನೋಡಿ, ಈ ವಾಯುವಿಳಂಗದ ಈ ಒಂದು ಟೀ ಅಥವಾ ಕಷಾಯವನ್ನು ಮಾಡಿಕೊಂಡು ಈ ರೀತಿಯಲ್ಲಿ ಸೇವನೆ ಮಾಡೋದ್ರಿಂದ ನಮ್ಮ ಶರೀರದ ಒಳಗೆ ಅಲ್ಲಲ್ಲಿಯೇ ಎಲ್ಲೆಲ್ಲಿ ಸಂದುಗಳಿರುತ್ತೆ, ಎಲ್ಲೆಲ್ಲಿ ಕೀಲುಗಳಿರುತ್ತೆ, ಅಲ್ಲೆಲ್ಲವೂ ಕೂಡ ಹೋಗಿ ವಾಯು ಶೇಖರಣೆ ಆಗಿರುತ್ತೆ. ಈ ವಾಯು ಶೇಖರಣೆ ಆಗಿರ್ತಕ್ಕಂಥದ್ದನ್ನು ನಾವು ಆ ಜಾಗದಿಂದ ಹೊರದೂಡುವಂತಹ ಕೆಲಸವನ್ನು ಮಾಡೋದಕ್ಕೆ ನಮಗೆ ವಾಯುವಿಳಂಗ ಸಹಾಯವನ್ನು ಮಾಡುತ್ತೆ. ಈ ವಾತ ದೋಷದಿಂದ ಹೊಟ್ಟೆ ಉಬ್ಬರ ಬರುವಂಥದ್ದು, ಹೊಟ್ಟೆಯಲ್ಲಿ ನೋವು ಬರುವಂಥದ್ದು, ಮತ್ತು ಹೊಟ್ಟೆಯ ಒಂದು ರೀತಿಯ ಅನೇಕ ವಿಕಾರಗಳು, ಮತ್ತು ಈ ಗ್ಯಾಸ್ಟ್ರಿಕ್ಕಿಂದ ತದನಂತರದಲ್ಲಿ ಆ್ಯಸಿಡಿಟಿ ಆಗುತ್ತೆ, ಅದು ವಿಪರೀತವಾದಾಗ ಹೊಟ್ಟೆಯಲ್ಲಿ ಹುಣ್ಣುಗಳಾಗೋದಕ್ಕೆ ಶುರುವಾಗುತ್ತೆ, ಅಲ್ಸರ್ಸು ಉಂಟಾಗೋದಕ್ಕೆ ಶುರುವಾಗುತ್ತೆ. ಈ ರೀತಿ ಎಲ್ಲಕ್ಕೂ ಮೂಲ ಕಾರಣ ಏನು, ನಮ್ಮಲ್ಲಿ ಉಳಿದು ಹೋಗಿರುವಂತಹ ವಾತ ದೋಷ. ಈ ವಾತ ದೋಷವನ್ನು ಹೋಗಲಾಡಿಸೋದಕ್ಕೋಸ್ಕರ ಈ ವಾಯುವಿಳಂಗವನ್ನು ನಾವಿವತ್ತು ಉಪಯೋಗವನ್ನು ಮಾಡ್ತಾ ಇರ್ತಕ್ಕಂಥದ್ದು. ನೋಡಿ, ಇದು ಬರೀ ವಾಯುವನ್ನು ಹೊಡೆದೋಡಿಸೋದಷ್ಟೇ ಅಲ್ಲ, ನಾವು ತಿಂದ ಆಹಾರವನ್ನೆಲ್ಲ ನಮ್ಮ ಒಳಗಡೆನೆ ಪರಾವಲಂಬಿ ಜೀವಿಯಾಗಿ ಸೇರ್ಕೊಂಡಿರ್ತಕ್ಕಂತಹ ಅನೇಕ ಹುಳಗಳು, ಅಂದರೆ ಅದು ಚಪ್ಪಟೆ ಹುಳ, ಜಂತು ಹುಳ, ದುಂಡು ಹುಳ, ಇದು ಯಾವುದೇ ಇರಬಹುದು, ಅದನ್ನು ಕೂಡ ಸಾಯಿಸಿ ಹೊರಗಡೆ ಕಳಿಸುವಂತಹ ಕೆಲಸವನ್ನು ಮಾಡಿಕೊಡುತ್ತೆ. ಇದನ್ನು ನಾವು 1 ವಾರ 8 ದಿವಸ ಸತತವಾಗಿ ಸೇವನೆ ಮಾಡಿಬಿಟ್ಟು ಕೊನೆಗೆ 1 ದಿವಸ ನಾವು ಸೋನಮುಖಿಯನ್ನು ಅಥವಾ ಇನ್ಯಾವುದಾದ್ರೂ ಕೂಡ ನಾವು ಮೋಷನಿಗೆ ತಗೊಳ್ತಕ್ಕಂತಹದ್ದು ವಿರೇಚನಕ್ಕೆ ಬೇಕಾಗುವಂಥದ್ದನ್ನು ಏನನ್ನಾದರೂ ಒಂದು ಹರಳೆಣ್ಣೆಯನ್ನು ಅಥವಾ ಸೋನಮುಖಿಯನ್ನು ಮತ್ತೆ ಅದನ್ನು ಸೇವನೆ ಮಾಡೋದ್ರಿಂದ ಈ ಎಲ್ಲ ಸತ್ತು ಎಲ್ಲ ಹೋಗಿ ರೆಡಿಯಾಗಿರುತ್ತಲ್ಲ ಅದನ್ನು ಆಚೆಗೆ ತುಳ್ಳುವಂತಹ ಕೆಲಸ ಅದು ಮಾಡಿಕೊಡುತ್ತೆ. ಹಾಗಾಗಿ ಈ ಇದನ್ನು ನಾವು ಹುಳಗಳ ಉಪಟಳಕ್ಕಾದರೆ ಪ್ರತಿನಿತ್ಯ 8 ದಿವಸ ಸೇವನೆ ಮಾಡಿ ಕೊನೆಗೊಂದು ದಿವಸ ವಿರೇಚನ ತೆಗೆದುಕೊಳ್ಳಿ. ಹಾಗಿಲ್ಲ ಅಂದಾಗ ಕೇವಲ ವಾಯುವಿಳಂಗವನ್ನು ಸೇವನೆ ಮಾಡೋದ್ರಿಂದ ವಾತ ದೋಷವೆಲ್ಲವೂ ಕೂಡ ಸುಲಭವಾಗಿ ನಿವಾರಣೆ ಆಗುತ್ತೆ.
ಯಾರಿಗೆ ವಾಯುವಿನ ಸಮಸ್ಯೆ ಜಾಸ್ತಿ ಇರುತ್ತೆ ಅವರಿಗೆ ಮಲಬದ್ಧತೆ ಉಂಟಾಗುತ್ತೆ. ಅಂದ್ರೆ ಮಲ ಸುಲಭವಾಗಿ ಆಚೆ ಕಡೆಗೆ ಹೋಗದೇ ಇರೋ ರೀತಿಯಲ್ಲಿ ಈ ವಾಯು ತಡೆಗಟ್ಟುತ್ತೆ. ಹಾಗಾಗಿ ಇದು ಮಲಬದ್ಧತೆಯನ್ನು ನಿವಾರಣೆಯನ್ನ ಮಾಡಿಕೊಡುತ್ತೆ. ಅಂದ್ರೆ ಒಂದೇ ಚಿಕಿತ್ಸೆ ನಮಗೆ ಎರಡು ಮೂರು ರೀತಿಯಲ್ಲಿ ಪರಿಹಾರವನ್ನ ಕೊಡ್ತಕ್ಕಂಥದ್ದು. ಹಾಗಾಗಿ ಇದರ ಸೇವನೆಯಿಂದ ಮತ್ತೆ ಕೆಲವರಿಗೆ ತುಂಬಾ ತೇಗು ಬರುತ್ತೆ. ಅಂದ್ರೆ ವಾಯು ಕೆಳಮುಖದಲ್ಲಿಯೂ ಹೋಗಬಹುದು ಅಪಾನ ವಾಯು, ಅಥವಾ ಕೆಲವೊಮ್ಮೆ ತೇಗಿನ ರೂಪದಲ್ಲಿ ಊರ್ಧ್ವ ವಾಯುವಾಗಿ ಹೊರಕ್ಕೆ ಬರ್ತಕ್ಕಂಥದ್ದು, ಇನ್ನು ಕೆಲವೊಮ್ಮೆ ವಾಯು ಜೋರಾಗಿ ನುಗ್ಗಿದಾಗ ತಲೆಯೆಲ್ಲ ಒಂದು ರೀತಿ ದಿಮ್ಮ ಅಂತ ಅನ್ನುವಂಥದ್ದು, ತಲೆ ತಿರುಗುವಿಕೆ ಬರ್ತಕ್ಕಂಥದ್ದು, ಇದಕ್ಕೆ ಕೂಡ ಕೆಲವೊಮ್ಮೆ ಅದು ಒಂದು ರೀತಿಯ ಈ ಸಮಸ್ಯೆಗಳನ್ನು ತಂದುಕೊಡುತ್ತೆ. ಒಟ್ಟಾರೆ ಈ ಎಲ್ಲ ದೋಷವನ್ನು ಕೂಡ ಹೋಗಲಾಡಿಸೋದಕ್ಕೆ ವಾಯುವಿಳಂಗ ಸಹಾಯವನ್ನು ಮಾಡುತ್ತೆ. ಅದಕ್ಕೆ ಇದು ರೆಡಿಯಾಗಿದೆ, ಈಗ ಕುದ್ದಿದೆ, ಇದನ್ನು ಶೋಧಿಸ್ಕೊಳ್ಳೋಣ. ಸ್ವಲ್ಪ ಹಾಲನ್ನ ಸೇರಿಸ್ತಾ ಇದ್ದೀನಿ. ಇದೀಗ ರೆಡಿಯಾಗಿದೆ. ಇದನ್ನ ಬೆಳಿಗ್ಗೆ ತಿಂಡಿಗೆ ಮುಂಚೆ ಅಥವಾ ಊಟಕ್ಕೆ ಮುಂಚೆ, ರಾತ್ರಿ ಊಟಕ್ಕೆ ಮುಂಚೆ ಯಾವುದಾದ್ರೂ ಒಮ್ಮೆ ಒಂದು ಅರ್ಧ ಲೋಟದಷ್ಟು ಅಥವಾ ಒಂದು ಕಾಫಿಯ ಲೋಟದಷ್ಟು ಇದನ್ನ ಕುಡಿದು ತದನಂತರದಲ್ಲಿ ಆಹಾರ ಸೇವನೆ ಮಾಡೋದ್ರಿಂದ ತಿಂದ ಆಹಾರದಲ್ಲಿ ಮತ್ತೆ ವಾಯು ಉತ್ಪತ್ತಿಯಾಗುವಂಥದ್ದನ್ನ ತಡೆಗಟ್ಟುತ್ತೆ. ಅಥವಾ ರಾತ್ರಿ ಊಟ ಆದ್ಮೇಲೆ ಕೊನೆಯ ಭಾಗದಲ್ಲಿ ಮಲಗುವಾಗ ಸೇವನೆ ಮಾಡೋದ್ರಿಂದ ಬೆಳಿಗ್ಗೆ ಒಳಗಾಗಿ ಹೊಟ್ಟೆಯಲ್ಲಿರ್ತಕ್ಕಂತಹ ವಾಯುವೆಲ್ಲವೂ ಹೊರಗಡೆ ಹೋಗುತ್ತೆ, ಮಲವಿಸರ್ಜನೆಯೂ ಸುಲಭವಾಗಿ ಆಗತ್ತೆ, ಹೊಟ್ಟೆ ಶುದ್ಧಿ ಆಗತ್ತೆ. ಹಾಗಾಗಿ ಇದೊಂದು ಪ್ರತಿಯೊಬ್ಬರು ಮಾಡಿಕೊಳ್ಳಲೇಬೇಕಾದಂತಹ ಒಂದು ಅಮೂಲ್ಯವಾದಂತಹ ಒಂದು ಕಷಾಯವನ್ನ ಹೇಳ್ಕೊಟ್ಟಿದ್ದೀನಿ. ಮಾಡ್ಕೊಳ್ಳಿ, ಉಪಯೋಗಿಸ್ಕೊಳ್ಳಿ, ಆರೋಗ್ಯವನ್ನ ವೃದ್ಧಿಸಿಕೊಳ್ಳಿ. ಮತ್ತಿನ್ಯಾಕೆ ತಡ, ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋವನ್ನ ಶೇರ್ ಮಾಡಿ. ಎಲ್ಲರ ಆರೋಗ್ಯವೂ ತುಂಬಾ ಮುಖ್ಯ. ಮತ್ತೆ ನೀವು ನನ್ನನ್ನು ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡಬಹುದು. ಅಲ್ಲಿವರೆಗೆ ನಮಸ್ತೆ.